ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಇತ್ತೀಚೆಗೆ ವಿಚ್ಛೇದನ ಪಡೆದು ಸುದ್ದಿಯಲ್ಲಿ ಇದ್ರು ಈಗ ಅವರ ಹೆಸರು ಮತ್ತೆ ಚರ್ಚೆಗೆ ಬಂದಿದೆ ನತಾಶಾ ಯೂಟ್ಯೂಬರ್ ಹಾಗೂ ಬಿಗ್ ಬಾಸ್ ಓಟಿಟಿ ವಿನ್ನರ್ ಎಲ್ವಿ ಶಿಯಾನವ್ ಜೊತೆ ಸುತ್ತಾಟವನ್ನ ನಡೆಸಿದ್ದಾರೆ ಅವರ ಫೋಟೋಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಸಾಕಷ್ಟು ಸಾಧನ ಮಾಡ್ತಾ ಇದೆ ನತಾಶಾ ಅವರು ಸೈಬೀರಿಯಾದವರು ಕ್ರಿಕೆಟರ್ ಹಾರ್ದಿಕ್ ಪಾಂಡೆ ಜೊತೆಗಿನ ವಿಚ್ಛೇದನ ಬಳಿಕ ಅವರು ಮರಳಿ ಸೈಬೀರಿಯಾ ಹೋಗಿದ್ದಾರೆ ಎನ್ನುವಂತಹ ವರದಿಯಾಗಿತ್ತು ಈಗ ಅವರು ಮರಳಿ ದುಬೈಗೆ ಬಂದಿತ್ತು ಎಲ್ ಯಾದವ್ ಜೊತೆಯಲ್ಲಿ ಸುತ್ತಾಟವನ್ನ ಪ್ರಾರಂಭ ಮಾಡಿದ್ದಾರೆ ಇಬ್ಬರ ಮಧ್ಯೆ ಏನಾದರೂ ನಡೀತಿದ್ಯಾ ಎನ್ನುವಂತಹ ಪ್ರಶ್ನೆ ಕೂಡ ಶುರುವಾಗಿದೆ ಎಲ್ವಿಶ್ ಹಾಗೂ ನತಾಶಾ ಮುಂಬೈನ ಹೋಟೆಲ್ ನ ಎದುರುಗಡೆ ಕಾರಿನಿಂದ ಹೊರಗೆ ಬರುತ್ತಿರುವಂತಹ ವಿಡಿಯೋ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ ಅವರು ಒಂದೇ ಕಾರಿನಲ್ಲಿ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ಬೇರೆ ಬೇರೆ ಆಗಿ ಹೋಗುವ ಪ್ರಯತ್ನವನ್ನ ಮಾಡಿದ್ರು ಒಂದು ಹಂತದಲ್ಲಿ ಎಲ್ವಿಶ್ ಅವರ ಹಿಂತಿರುಗಿ ನೋಡಿ ನತಾಶಾ ಅವರು ಬಂದಿದ್ದಾರಾ ಅಥವಾ ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅಂತ ಖಾತ್ರಿ ಪಡಿಸಿಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಈ ವಿಡಿಯೋ ಬಗ್ಗೆ ಹಾರ್ದಿಕ್ ಪಾಂಡೆ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಮಾಜದಲ್ಲಿ ಎಲ್ವೀಶ್ ಯಾದವ್ಗೆ ಒಳ್ಳೆ ಹೆಸರಿಲ್ಲ ಅವರು ಹಾವಿನ ವಿಷ ಸಂಗ್ರಹಿಸಿದ್ದ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಅಲ್ಲದೆ ಅವರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಇದೆ ಎಲ್ವಿಶ್ ಹಾಗೂ ನತಾಶಾ ಡೇಟಿಂಗ್ ಆರಂಭ ಮಾಡಿದ್ರಾ ಅಥವಾ ಇದೊಂದು ಗೆಳೆತನದ ಭೇಟಿಯಾ ಅನ್ನೋದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ ವಿಚ್ಛೇದನದ ಬಳಿಕ ಸೆಲೆಬ್ರಿಟಿಗಳು ಮತ್ತೊಬ್ಬರ ಜೊತೆ ಡೇಟ್ ಮಾಡುವುದು ಹೊಸದೇನಲ್ಲ ಅದು ಇದೇ ರೀತಿಯೇ ಇರಬಹುದು ಅಂತ ಊಹೆಯಲ್ಲಿ ತುಂಬಾ ಜನರು ಇದ್ದಾರೆ ಮೇಡ್ ಫಾರ್ ಈದ್ ಸದರ್ ಅಂತ ಹೇಳಿ ಹಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಹಲವರು ಚೀಟರ್ ಚೀಟರ್ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಹಲವರು ಇಬ್ಬರು ಒಟ್ಟಾಗಿ ಹಾಡನ್ನ ಪ್ರಮೋಷನ್ ಮಾಡಲು ಬಂದಿದ್ದಾರೆ ಅಂತ ಹೇಳಿದ್ದಾರೆ